ಎಚ್ಚೆತ್ಕೊಳ್ಳಿ. ಅಧ್ಯಾತ್ಮ ಶಕ್ತಿ ಇವತ್ತು ಇದೆ, ಜಾಗೃತವಾಗಿದೆ. ನೂರಾರು ಸಂತರು ಈ ಸಂಸ್ಥೆಯಲ್ಲಿ ಸೇವೆ ಮಾಡ್ತಿದ್ದಾರೆ, ತೊಡಗಿಸ್ಕೊಂಡಿದ್ದಾರೆ. ಏನಾಗಬೇಕು ಅದಾಗತ್ತೆ. ಆದರೆ ಇದರಲ್ಲಿ ನನ್ನದೇನಾದ್ರೂ ಒಂದು ಇದೆಯಾ, ನನ್ನ ಹೆಸರು ಇಲ್ಲಿ ಇದೆಯಾ ಅನ್ನೋ ಮಟ್ಟಕ್ಕಾದರೂ ಎಚ್ಚೆತ್ಕೊಂಡ್ರೆ ಸಾಕಾಗತ್ತೆ. ನಮಗೆ ಒಂದೇ, ನಮ್ಮ ಹತ್ರ ಹಣ ಇಲ್ಲ ಬೇಡ, ಜನ ಇಲ್ಲ ಬೇಡ. ಶಿವಾಜಿ ಹತ್ರ ಎಷ್ಟು ಜನ ಇದ್ರು ಸರ್? ತೋರಣಗಡ ತನ್ನ ಕೋಟೆಯನ್ನು ಒರೆಸ್ಕೊಳ್ತು, ಕೇವಲ 8 ಜನ ದನಕಾಯುವ ಬಾಲಕರನ್ನು ಹಿಡಿದುಕೊಂಡು ಮರದ ಮೇಲೆ ಕುಳಿತುಕೊಂಡು ಆ ಮೊಘಲ್ ಸೈನಿಕರನ್ನು ಹೊಡೆದು ಓಡಿಸಿದಂತಹ ವ್ಯಕ್ತಿ ಜೊತೆಗಿದ್ದದ್ದು ಕೇವಲ 8 ಮೆಂಬರ್ಸ್. ಕೌಂಟ್ ಮಾಡಿ ಇಟ್ಕೊಳ್ಳಿ. ಜಯ ಹೋ, ಜಯ ಹೋ. ಹಾಗಾಗಿ ಜನಸಂಖ್ಯೆಗಾಗಿ ನಾವು ಕಾಯಬೇಕಾಗಿಲ್ಲ, ಯಾರು ಹಣ ಕೊಟ್ಟರೆ ಮಾಡ್ತೀನಿ ಅನ್ನೋದು ಬೇಕಾಗಿಲ್ಲ. ಇವತ್ತು ನಾನು ನಾನಾಗಿ ಎದ್ದು ನಿಂತರೆ ಸಾಕಾಗತ್ತೆ. ಹಿಂದೂ ರಾಷ್ಟ್ರ ಅದೇ, ಹಿಂದೂಗಳು ಜಾಗೃತರಾದರೆ ಸಾಕು, ಅದು ಹಿಂದೂ ರಾಷ್ಟ್ರ.